हाय फ्रेंड्स हेगिद्दीरा ನಾವಿವತ್ತು ವೆಜ್ ಶಾವಿಗೆ ಪಲಾವ್ ಮಾಡುವ ತುಂಬಾನೇ ಸೂಪರ್ ಆಗ್ತದೆ ಇದು ಬೆಳಗ್ಗೆನೇ ತಿಂಡಿಗಂತೂ ಸೂಪರ್ ಆಗ್ತದೆ ಟಿಫಿನ್ ಗೆ ಸಹ ಇದನ್ನು ಕೊಂಡೋಗಬಹುದು ಸೂಪರ್ ಆಗ್ತದೆ ಮಾತ್ರ ಇದು 1/2 ಕೆಜಿ ಅಷ್ಟು ನಾನು ಶಾವಿಗೆ ತಗೊಂಡಿದ್ದೇನೆ ನಿಮಗೆ ಯಾವುದು ಇಷ್ಟ ಅದೇ ತಗೊಳ್ಳಬಹುದು ಮತ್ತೆ ಒಂದು 5 ಕಾಯಿ ಮೆಣಸು ನಿಮಗೆ ಕಾರಕ್ಕೆ ಬೇಕಾದಷ್ಟು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಮತ್ತೆ ಒಂದು ಟೊಮೆಟೊ 1/2 ಕೆಜಿ ಅಷ್ಟು ಬೀನ್ಸ್ ಮತ್ತೆ ಒಂದು ದೊಡ್ಡ ಆಲೂಗೆಡ್ಡೆ ನಿಮಗೆ ಜಾಸ್ತಿ ಸಹ ಹಾಕೋಬಹುದು ಜಾಸ್ತಿ ಮೆಜರ್ಮೆಂಟ್ ಅಲ್ಲಿ ಮಾಡೋದಾದ್ರೆ ಮತ್ತೆ 1/2 ಕೆಜಿ ಅಷ್ಟೇ ಕ್ಯಾರೆಟ್ ಮತ್ತೆ ನಾನು ಇಲ್ಲಿ ಮಸಾಲೆಗೆ ಬಿರಿಯಾನಿ ಮಸಾಲೆ ತಕೊಂಡಿದ್ದೇನೆ ಇದು ಮಸಾಲೆ ಹಾಕಿದ್ರೆ ಫ್ಲೇವರ್ ಒಳ್ಳೆ ಬರ್ತದೆ ಟೇಸ್ಟ್ ಸಹ ಒಳ್ಳೆ ಬರ್ತದೆ ಒಂದು ಚಮಚದಷ್ಟು ಸಾಕು 1/2 ಕೆಜಿ ಅಷ್ಟು ನಾವು ಶಾವಿಗೆ ಮಾಡುವಾಗ ಇಷ್ಟು ತಕೊಂಡ್ರೆ ಸಾಕು ತರಕಾರಿ ಎಲ್ಲ ಮತ್ತೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಬೇಕಿದ್ರೆ ಮಾತ್ರ ಮತ್ತೆ ಸ್ವಲ್ಪ ಅರಸಿನ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಎಣ್ಣೆ ಇದು ಶಾವಿಗೆ ಹುರಿಲಿಕ್ಕೆ ನಾನು 2 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೇನೆ ಎಣ್ಣೆಯಲ್ಲಿ ಸಹ ಹುರಿಬಹುದು ತುಪ್ಪದಲ್ಲಿ ನಾವು ಶಾವಿಗೆ ಹುರಿದ್ರೆ ಸ್ವಲ್ಪ ಟೇಸ್ಟ್ ಮತ್ತೆ ಫ್ಲೇವರ್ ಒಳ್ಳೆ ಬರ್ತದೆ ಈಗ ನೋಡಿ ನಾನು ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೇನೆ ಇದು ಶಾವಿಗೆ ಹುರಿಲಿಕ್ಕೆ ಮತ್ತೆ ಇಲ್ಲಿ ನಾನು ನೀರು ಬಿಸಿಗೆ ಇಟ್ಟಿದ್ದೇನೆ ಅಂದ್ರೆ ನಾವು ಶಾವಿಗೆ ಎಷ್ಟು ತಗೊಳ್ಳುತ್ತೇವೆ ಅದರ ಡಬಲ್ ಒಂದು ಕಪ್ ಆದ್ರೆ 2 ಕಪ್ ನೀರು ಇದು ನೀರು ಚೆನ್ನಾಗಿ ಕುದಿಲಿ ಆ ಸೈಡ್ ಇಂದ ಮೆಲ್ಲಗೆ ಇಡಿ ನಾವು ಈ ಸೈಡ್ ಇಂದ ಶಾವಿಗೆ ಹುರಿಯುವಾಗ ಅದು ಚೆನ್ನಾಗಿ ಕುದಿತಾ ಬಿಸಿ ಆಗ್ತದೆ ಬಾಣಲಿ ಬಿಸಿ ಆಗಿದೆ ಈಗ ತುಪ್ಪ ಹಾಕ್ತೇನೆ ನಾನು ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಬಿಸಿ ಆಗಿದೆ ಈಗ ಶಾವಿಗೆ ಹಾಕ್ತೇನೆ ಶಾವಿಗೆಯನ್ನು ಚೆನ್ನಾಗಿ ಹುರಿಬೇಕು ಮಾತ್ರ ಚೆನ್ನಾಗಿ ಹುರಿದಷ್ಟು ಒಳ್ಳೆ ಆಗ್ತದೆ ಪಲಾವ್ ಶಾವಿಗೆ ಪಲಾವ್ ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದ್ದೇನೆ ಇದನ್ನ ತೆಗೆವ ಈ ತರನೇ ಕಲರ್ ಚೇಂಜ್ ಆಗುವಾಗ ತೆಗೆದ್ರೆ ಸಾಕು ನೋಡಿ ನಿಮಗೆ ಗೊತ್ತಾಗ್ತದೆ ಈಗ ನಾನು ಅದೇ ಬಾಣಲಿಗೆ ಎಣ್ಣೆ ಹಾಕ್ತೇನೆ ಒಗ್ಗರಣೆಗೆ ಒಂದು 3 ಸ್ಪೂನ್ ಅಷ್ಟು ಹಾಕಿ ಸಾಕು ಎಣ್ಣೆ ಬಿಸಿಯಾಗಿದೆ ನಾನು ಈರುಳ್ಳಿ ಹಾಕ್ತೇನೆ ಒಟ್ಟಿಗೆ ಕರಿಬೇವು ಸಹ ಹಾಕ್ತೇನೆ ಈ ರೆಸಿಪಿ ಟಿಫಿನ್ ಗೆಲ್ಲ ಕೊಂಡೋಗ್ಲಿಕ್ಕೆ ಸಹ ಒಳ್ಳೆದಾಗ್ತದೆ ಸ್ವಲ್ಪ ಬೆಳಿಗ್ಗೆ ಜಾಸ್ತಿನೇ ಮಾಡಿದ್ರೆ ನಾವು ಕೆಲಸಕ್ಕೆಲ್ಲ ಹೋಗುವಾಗ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ತುಂಬಾ ಒಳ್ಳೆ ಆಗ್ತದೆ ಟೇಸ್ಟ್ ಒಳ್ಳೆ ಬರ್ತದೆ ಮಾತ್ರ ಮತ್ತೆ ನಾನು ಇಲ್ಲಿ ತೆಂಗಿನಕಾಯಿ ಹಾಕ್ತಾ ಇಲ್ಲ ಬೇಕಿದ್ರೆ ತೆಂಗಿನಕಾಯಿ ಸಹ ಸ್ವಲ್ಪ ತೆಂಗಿನ ತುರಿ ಹಾಕಬಹುದು ಈಗ ನಾನು ಕಾಯಿಮೆಣಸು ಹಾಕ್ತೇನೆ ಕಾಯಿಮೆಣಸು ಮತ್ತೆ ಶುಂಠಿ ಕಾಯಿಮೆಣಸು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹುರಿಬೇಕು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತದೆ ಈಗ ಟೊಮೆಟೊ ಹಾಕ್ತೇನೆ ಕಾಯಿಮೆಣಸು ಸ್ವಲ್ಪ ಕೈ ಆದ್ಮೇಲೆ ಟೊಮೆಟೊ ಹಾಕಿದ್ರೆ ಆಯ್ತು ಈಗ ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಅರಸಿನ ಒಂದು ಅರ್ಧ ಚಮಚದಷ್ಟು ಸಾಕು ಕಟ್ ಮಾಡಿಟ್ಟ ವೆಜಿಟೇಬಲ್ ಹಾಕ್ತೇನೆ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಚಿಕ್ಕ
ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಮೇಲೆ ಇಡಿ ಮಿಕ್ಸ್ ಮಾಡುವಾಗ ಅಂದ್ರೆ ನಾವು ಫಾಸ್ಟ್ ಆಗಿ ಇಟ್ರೆ ಇದು ಬೇಯಲಿಕ್ಕೆ ಅದರಲ್ಲಿ ಎಣ್ಣೆ ಅಂಶ ಇರೋದಿಲ್ಲ ಅದಕ್ಕೆ ಬೇಗ ಖಾಲಿ ಆಗಿಬಿಡುತ್ತದೆ ಹಾಗೆ ಹೀಗೆ ತರಕಾರಿ ಎಲ್ಲ ಹಾಕಿದ ಮೇಲೆ ಗ್ಯಾಸ್ ಎಲ್ಲ ಮೆಲ್ಲ ಇಡಬೇಕು ಮತ್ತೆ ತರಕಾರಿ ಎಲ್ಲ ಕಟ್ ಮಾಡುವಾಗ ತುಂಬಾ ಸಣ್ಣದಾಗಿ ಕಟ್ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಬೇಗ ಬೇಯತದೆ ಅದಕ್ಕೆ ಸ್ವಲ್ಪ ಬೇಯಲಿ ಒಗ್ಗರಣೆಯಲ್ಲಿ ಮುಚ್ಚಳ ಇಟ್ಟು ಬಿಡುವ ನಾವು ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತೇನೆ ಬಿರಿಯಾನಿ ಮಸಾಲಾ ರೆಡ್ ಚಿಲ್ಲಿ ಪೌಡರ್ ಬೇಕಿದ್ರೆ ಹಾಕಬಹುದು ಖಾರ ಸ್ವಲ್ಪ ಜಾಸ್ತಿ ತಿನ್ನುವವರಿದ್ರೆ ಈ ಗರಂ ಮಸಾಲಾ ಹಾಕ್ತೇನೆ ಕಾಯಿ ಮೆಣಸಿದ್ದೆ ಖಾರ ಸಾಕಾಗ್ತದೆ ಜಾಸ್ತಿ ಖಾರ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೇಕಿದ್ರೆ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಬಿಡುವ ಗ್ಯಾಸ್ ಲೋ ಇಡಿ ಬೇಯಲಿ ಸ್ವಲ್ಪ ತರಕಾರಿ ಬೇಯಬೇಕು ಚೆನ್ನಾಗಿ ಒಂದು 5 ನಿಮಿಷ ಬೆಂದ್ರೆ ಸಾಕು ಮತ್ತೆ ಶಾವಿಗೆ ಹಾಕಲಿಕ್ಕೆ ನಾನು ಇದಕ್ಕೆ ಬಿರಿಯಾನಿ ಪೌಡರ್ ಮತ್ತೆ ಗರಂ ಮಸಾಲಾ ಹಾಕಿದ್ದೇನೆ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದ್ರೆ ಗ್ಯಾಸ್ ಸ್ಲೋ ನೇ ಇಡಬೇಕು ಜಾಸ್ತಿ ಫಾಸ್ಟ್ ಆಗಿ ಇಡಬೇಡಿ ಒಂದು 5 ನಿಮಿಷ ಸ್ಲೋ ಅಲ್ಲಿ ಬೆಂದ್ರೆ ಸಾಕು ಬೇಗ ಬೇಯುತ್ತದೆ ಇದು ತರಕಾರಿ ಎಲ್ಲ ನೋಡಿ ಈಗ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಹುರ್ಕೊಂಡ ಶಾವಿಗೆ ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ನಾವು ಕುದಿಲಿಕ್ಕೆ ಇಟ್ಟ ನೀರನ್ನು ಇದಕ್ಕೆ ಹಾಕುವ ಇಷ್ಟೇ ಸಾಕು ನೀರು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಈಗ ಸ್ವಲ್ಪ ಗ್ಯಾಸ್ ಮೀಡಿಯಂ ಇಡುವ ಚೆನ್ನಾಗಿ ಬೇಯಬೇಕು ಇದು ಬೇಗನೆ ಬೇಯತದೆ ಜಾಸ್ತಿ ಟೈಮ್ ಏನು ತಕೊಳ್ಳಲ್ಲ ಇದು ಮುಚ್ಚಳ ಇಟ್ಟು ಬಿಡ್ತೇನೆ ನೋಡಿ ಈಗ ರೆಡಿ ಆಗಿದೆ ನೀರೆಲ್ಲ ಖಾಲಿ ಆಗಿದೆ ಅಷ್ಟೇ ಸಾಕು ನೀರು ಜಾಸ್ತಿ ಏನು ಹಾಕಲಿಕ್ಕೆ ಹೋಗಬೇಡಿ ಈಗ ಚೆನ್ನಾಗಿ ಬೆಂದಿದೆ ಶಾವಿಗೆ ಸಹ ಬೆಂದಿದೆ ತರಕಾರಿ ಸಹ ಬೆಂದಿದೆ ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ತೇನೆ ನಾನು ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬೈ